ರಾಜಕಾರಣ ಮಾಡುವರೆ ಯಶಸ್ಸು ಕಾಣುತ್ತಾರೆ ಅಂತಕಂತ ಕಾಲ ಬಂದಿತ್ತು। ಐದು ರಾಜ್ಯದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಲ್ಕು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇತ್ತು। ಒಂದ ಕಾಲದಲ್ಲಿ ವೈಎಂ ಸೂತ್ರ ಯಾದವ್ ಮುಸ್ಲಿಂ ಸೂತ್ರ ಪಂಚರಾಜ್ಯ ಚುನಾವಣೆಯಲ್ಲಿ ಐದು ರಾಜ್ಯದ ಮತದಾರರು आया राज्यद स्थितियन आधरिसि आ राज्यद परिस्थितिगे अनुगुणवागि उत्तम आय्के माडिदारे अंत नानु भाविसुत्तेने। ऐदु राज्यद चुनावणेयल्लि भारतीय जनता पार्टी नाल्कु राज्यगळल्लि अधिकारदल्लित्तु। अधिकारदल्लि इरुव पक्षक्के ಆಡಳಿತ ವಿರೋಧಿ ಅಲೆ ಇರುತ್ತೆ ಅನ್ನುವಂತ ಚರ್ಚೆ ಚುನಾವಣಾ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ನಡೆದಿತ್ತು। ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಯಬೇರಿ ಆಡಳಿತ ಪರವಾಗಿರತಕ್ಕಂತ ಅಲೆಯ ದ್ಯೋತಕವಾಗಿದೆ। ಅಭಿವೃದ್ಧಿ ಆಧಾರಿತವಾಗಿರತಕ್ಕಂತ ಜನಸ್ನೇಹಿ ಆಡಳಿತಕ್ಕೆ ರಾಷ್ಟ್ರಹಿತದ ರಾಜಕಾರಣಕ್ಕೆ ಮತ ಹಾಕಿದರೆ ಅಂತ ನಾನು ಭಾವಿಸುತ್ತೇನೆ। ಜಾತಿ ಆಧಾರಿತವಾಗಿ ರಾಜಕಾರಣ ಮಾಡುವರೆ ಯಶಸ್ಸು ಕಾಣುತ್ತಾರೆ ಅಂತಕಂತ ಕಾಲ ಬಂದಿತ್ತು। ಅಲ್ಪಸಂಖ್ಯಾತರನ್ನ ಓಲೈಸುತ್ತಾ ಓಲೈಕೆ ರಾಜಕಾರಣ ಮಾಡುತ್ತಾ ಹಿಂದೂ ಸಮಾಜವನ್ನು ವಿಭಜಿಸಿ ಜಾತಿ ರಾಜಕಾರಣ ಮಾಡೋದು ರಾಜಕಾರಣದ ಯಶಸ್ಸಿಗೆ ಕಾರಣ ಆಗುತ್ತೆ ಅನ್ನುವ ರೀತಿಯಲ್ಲಿ ಸಮಾಜ ವಿಭಜಿಸುವಂತ ಪಕ್ಷಗಳಿಗೆ ಈ ಮುಖಭಂಗ ಆಗಿದೆ। ಒಂದು ಕಾಲದಲ್ಲಿ ವೈಎಂ ಸೂತ್ರ ಯಾದವ್ ಮುಸ್ಲಿಂ ಸೂತ್ರ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ವೈಎಂ ಸೂತ್ರದ ಮೂಲಕನೇ ಎರಡು ದಶಕಗಳ ಕಾಲ ಅಧಿಕಾರ ಹಿಡಿದ ಕಾಲ ಇತ್ತು। ಆದರೆ ಈಗ ಜಾತಿವಾದಿ ಮತ್ತು ಪರಿವಾರವಾದಿ ರಾಜಕಾರಣ ನಡೆಯೋದಿಲ್ಲ ಅನ್ನುವಂತ ಸಂದೇಶವನ್ನ ಮತದಾರ ಕೊಟ್ಟಿದ್ದಾನೆ। ಈ ಪಕ್ಷಗಳಿಗೆ ಮುಖಭಂಗ ಆಗಿದೆ। ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ರೈತರು ಬಂಡೆದ್ದಿದ್ದಾರೆ, ಜಾಟರು ವಿರುದ್ಧ ಇದ್ದಾರೆ, ಹಿಂದುಳಿದ ವರ್ಗಗಳೆಲ್ಲ ಕೈಬಿಟ್ಟಿದ್ದಾವೆ ಅನ್ನುವಂತ ಫಾಲ್ಸ್ ನರೇಟಿವ್ ಅನ್ನು ಸುಳ್ಳು ನರೇಟಿವ್ ಅನ್ನು ಸೆಟ್ ಮಾಡುವಂತ ಒಂದು ಪ್ರಯತ್ನ ನಡೆದಿತ್ತು। ಅದರಲ್ಲಿ ಗೆದ್ದಿರೋದು ಗರಿಬಿ ಕಲ್ಯಾಣ, ಸಮರ್ಥ ಕಾನೂನು ವ್ಯವಸ್ಥೆ, ಅಭಿವೃದ್ಧಿ ಪರವಾಗಿರತಕ್ಕಂತ ಚಿಂತನೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯ ಅವರ ನಾತರ ಮೇಲೆ ಇಟ್ಟ ನಂಬಿಕೆ